ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಇರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು, ಸರಣಿ ಕಾರ್ಯಕ್ರಮ 186. ಓದ್ತಿರುವ ಕತೆ ಮೇಲೂರಿನ ಲಕ್ಷ್ಮಮ್ಮ. ಮೇಲೂರಿನ ಲಕ್ಷ್ಮಮ್ಮ. ನಮ್ಮ ಮಗುವಿಗೆ ಈ ಹೊತ್ತು ಆರತಿ ಯಕ್ಷತೆ. ಯಾರೋ ನನ್ನ ಪಕ್ಕದಲ್ಲಿ ಮಾತನಾಡಿದರು. ನಾನು ಬಿಚ್ಚಿಬಿದ್ದೆ. ಮಾರ್ಕೆಟ್ಟಿಗೆ ಹೋಗುತ್ತಾ ಏನೋ ಆಲೋಚನೆಯಲ್ಲಿದ್ದೆ. ಇಲ್ಲಿ ಆರತಿ ಅಕ್ಷತೆ ಮಾತೇನು? ಕೋಟೆ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಆಚೆ ರಸ್ತೆಯ ಅಂಚಿನಲ್ಲಿ. ಇದು ಯಾರು ಎಂದು ನೋಡಿದೆ. ಒಬ್ಬ ಹೆಂಗಸು. ನನಗೆ ಒಡನೆಯ ಈಕೆ ಯಾರೋ ಹುಚ್ಚಿ ಎಂದು ತೋರಿತು. ಆದರೆ ಮಾತು ಸಮಾಧಾನವಾಗಿತ್ತು. ಏನು ಹೇಳುತ್ತಾರೋ ನೋಡೋಣ. ನಡೆಯನ್ನು ಮೆಲ್ಲನೆ ಮಾಡಿದೆ. ಆಕೆ ಮುಂದಕ್ಕೆ ಮಾತನಾಡಿದರು. ನೀವೆಲ್ಲ ಬನ್ನಿ ಅಮ್ಮ, ಬರದೇ ಇರಬೇಡಿ. ಸುಮಂಗಲೀರು ಬಂದು ಹರಸಿ, ಅವನಿಗೆ ಒಳ್ಳೆಯದಾಗಲಿ. ಮಾತು ಮುಂದಿನಂತೆಯೇ ಸಮಾಧಾನವಾಗಿತ್ತು. ಆ ವೇಳೆಗೆ 4-5 ಜನ ಆಕೆಯ ಹತ್ತಿರವೇ ನಡೆದಿದ್ದರು. ಅದು ಆಕೆಗೆ ತಿಳಿದಂತಿರಲಿಲ್ಲ. ಈಕೆ ಕುರುಡಿ ಇರಬೇಕು ಎಂದು ನನಗೆ ತೋರಿತು. ನಾನು ಸ್ವಲ್ಪ ಹತ್ತಿರ ಹೋಗಿ ನಿಂತೆ. ಅಮ್ಮ, ನರಸಮ್ಮ, ಯಾಕೆ ನಗುತ್ತೀರಿ? ಕುರುಡು ಮಗುವಿಗೆ ಏನು ಒಳ್ಳೆಯದಾಗುವುದು ಅಂತಲ್ಲೇ ತಾಯಿ. ಅಮ್ಮ, ಮಗು ಕುರುಡಾದರೇನು? ಮಗು ಅಲ್ಲವೇನಮ್ಮ? ನಾನು ಅದನ್ನು ಎತ್ತಿಕೊಂಡಿದ್ದರೆ ನೆರೆಮನೆಯ ಸಾಕಮ್ಮನವರ ಗಂಡ ಯಶೋಧೆ ಕೃಷ್ಣನನ್ನ ಎತ್ತಿಕೊಂಡಿದ್ದಾಳೆ ಅನ್ನುತ್ತಾರೆ. ಕುರುಡು ಯಶೋಧೆ ಕುರುಡು ಕೃಷ್ಣನ ಎತ್ತಿಕೊಂಡಿದ್ದಾರೆ ಎಂತೀರಾ ಅಮ್ಮ? ಹೋಗಲಿ ಬಿಡಿ, ಕುರುಡು ಅಲ್ಲ. ಅಂದರೆ ಹೋಗುತ್ತದೆಯೇ? ನಾವು ಕೇಳಿ ಬಂದದ್ದು. ಒಳ್ಳೆ ಸುಮಂಗಲಿರು ಬಂದು ನಮ್ಮಮ್ಮನ ಹರಸಿದ್ದರೆ ನನಗೂ ಕಣ್ಣಿರುತ್ತಿತ್ತು. ನಾನು ಸರಿಯಾಗಿ ದೇವರ ಪೂಜೆ ಮಾಡಿದ್ದರೆ ನಮ್ಮ ಮಗುವಿಗೂ ಕಣ್ಣಿರುತ್ತಿತ್ತು. ನೀವು ಬಂದು ಈ ಹೊತ್ತು ಮಗುವನ್ನು ಚೆನ್ನಾಗಿ ಹರಸಿ. ಕಣ್ಣಿಲ್ಲದಿದ್ದರೆ ಹೋಗಲಿ, ಚೆನ್ನಾಗಿ ಬದುಕಲಿ. ನಾನು ಯೋಚಿಸಿಕೊಂಡಂತಿಕೆ ಕುರುಡಿಯೇ ಹೌದು, ಕುರುಡಿ ಹುಚ್ಚಿ. ಈ ವೇಳೆ ಏನನ್ನೋ ನೆನೆದುಕೊಂಡು ತನಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದರು. ಮುಖದಲ್ಲಿ ಕುಂಕುಮವಿತ್ತು. ನೋಡುವುದಕ್ಕೆ ಲಕ್ಷಣವಾಗಿದ್ದರು. ಹತ್ತಿರ ಒಂದು ಬಟ್ಟೆಯ ಗಂಟು. ನೋಡಿದರೆ ಬೀದಿಯ ಹುಚ್ಚಿನಂತೆ ಕಾಣಲಿಲ್ಲ. ಎಲ್ಲೋ ತಪ್ಪಿಸಿಕೊಂಡು ಬಂದಿರುವಂತೆ ಇತ್ತು. ನಾನು ಅಲ್ಲಿಯೇ ನಿಂತು ಇವರ ಮಾತನ್ನು ಇನ್ನೂ ಕೇಳಿದೆ. ಅವರು ಮರಳಿ ಮಾತನಾಡಿದಾಗ ಅವರ ಮನಸ್ಸು ಬೇರೆ ವಿಷಯಕ್ಕೆ ಹೋಗಿತ್ತು. ಅಲ್ಲವೇ ಮದ್ದು ಹುಡುಗಿ, ಇಷ್ಟು ತಿಳಿಲಿಲ್ವೇ? ಸ್ವಲ್ಪ ದಿನ ವೇಷ ಮಾಡಿದರೆ ಆಯಿತು. ಆಮೇಲೆ ಕಣ್ಣು ಯಾಕೋ ಮಂಕಾಯ್ತು ಅನ್ನು. ಆಮೇಲೆ ತೀರ ಮಂದವಾಯಿತು ಅನ್ನು. ಕೊನೆಗೆ ಬೇಕಾದ್ರೆ ಕುರುಡಿ ಅಂತಲೇ ತಿಳಿಯಲಿ. ಮದುವೆ ಆಗುವವರೆಗೆ ಹೇಗೋ ವೇಷ ಮಾಡಬೇಕು. ಆಮೇಲೆ ಕೈ ಹಿಡಿದ ಹೆಂಡತಿನ ಬಿಡುತ್ತಾರೆಯೇ, ಸರಿಯಾಗಿ ಬಾಳಿಸಿದರೆ ಸಂತೋಷ ಅನ್ನೋದು. ಬೇಡ ಎಂದರೆ ಒಂದು ಕಡೆ ಕೊರಿಸಿ ಅನ್ನ ಹಾಕುತ್ತಾರೆ, ದೇವರ ಇಚ್ಛೆ ಅನ್ನೋದು. ಆದರೆ ಏನೇ ತಾಯಿ, ಗಂಡನ ಗುರುತು ಹಿಡಿಯೋಕೆ ಮಾತ್ರ ಏನಾದರೂ ಒಂದು ನೆಂಪು ಇಟ್ಟುಕೊಳ್ಬೇಕು. ನಿಮ್ಮ ತಂದೆನ ನಾನು ಗುರುತು ಹಿಡಿಯೋಕೆ ಹಾಗೆ ಮಾಡಿಕೊಂಡಿದ್ದೆ. ಅವರ ಎಡತೋಳು ಹಿಂದುಗಡೆ ಒಂದು ಕಡಲೆಕಾಳಿನಷ್ಟು ಗಾತ್ರದ ಉಣ್ಣೆ ಇದೆ ನೋಡು. ಚಿಕ್ಕಂದೇ ಅದನ್ನು ಮುಟ್ಟಿ ಗುರುತು ಮಾಡಿಕೊಂಡೆ. ಗೊತ್ತಿಲ್ಲದ ಹೊತ್ತಿನಲ್ಲಿ ಆಗದವರು ಕೆಡಿಸೋಕೆ ಬಂದರೆ ನಮ್ಮ ಮಾನ ಕಾಯೋರ ಯಾರಮ್ಮ? ನಮ್ಮ ದೇವರು ನಮಗೆ ಒಳ್ಳೆ ಬುದ್ಧಿ ಕೊಡಬೇಕು. ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಆ ಸಲ ಆ ಪುಂಡ ನನ್ನ ಹತ್ತಿರ ಬಂದ, ಮಾತಾಡಲಿಲ್ಲ, ಮುಟ್ಟಿದ. ಗಂಡ ಅಂತ ತಿಳಿದುಕೊಳ್ತಾನೆ ಅಂತ ಇದ್ದನೇನು? ಗಂಡನಾದರೆ ಮಾತನಾಡು, ಇಲ್ಲದಿದ್ದರೆ ನಡಿ ಎಂದೆ. ಗಂಟ್ಲು ಕಟ್ಟಿಕೊಂಡಿದೆ ಎನ್ನುವ ಹಾಗೆ ವೇಷ ಮಾಡಿ ಗಂಟ್ಲು ಕಟ್ಟಿಕೊಂಡಿದೆ ಎಂದ. ನನಗೆ ಆಗ ತಿಳಿತು. ಎಲ್ಲಿ ನಿನ್ನ ತೋಳು ಎಂದೆ. ಕೊಟ್ಟ ನೋಡಿದೆ, ಗುರುತು ಇರಲಿಲ್ಲ. ದೇವರಾಣೆ, ನೀನು ಕೆಟ್ಟದ್ದಕ್ಕೆ ಬಂದಿದೀಯಾ, ನಡಿ ಎಂದೆ. ಇರಲಿ ಬಾ ಎಂದು ನನ್ನನ್ನು ಹಿಡಿದ. ಮೂತಿಗೆ ಹೊಡೆದ ಕಾಣೆ. ಮಾತು ಸಮಂಜಸವಾಗಿತ್ತು. ಆರತಿ ಅಕ್ಷತೆಗೆ ಸಂಬಂಧವಿಲ್ಲ. ಒಂದು ಕುರುಡು ಹುಡುಗಿಗೆ ಬುದ್ಧಿವಾದ, ತನ್ನ ಚರಿತ್ರೆಯ ಒಂದು ವಿಷಯದ ನೆನಪು. ಆದರೆ ಇದ್ದಕ್ಕಿದ್ದ ಹಾಗೆ, ಹೋ ಹೊಡೆದರಲ್ಲ, ಅಯ್ಯೋ ನನ್ನ ಮಗು ಹೋಯಿತಲ್ಲ, ಅಯ್ಯೋ ಅಯ್ಯೋ, ಯಾರೋ ನನ್ನನ್ನು ಕೆಡಿಸುವುದಕ್ಕೆ ಬಂದಿದ್ದರು ಎಂಬ ಮಾತನ್ನು ಬಿಟ್ಟು ಈ ಹೆಂಗಸು ತನ್ನ ಮಗು ಸತ್ತ ಮಾತನ್ನು ನೆನೆದು ಮೊಳಗುವುದಕ್ಕೆ ಅಳಲು ಮೊದಲು ಮಾಡಿದರು. ನನಗೆ ಇವರಲ್ಲಿ ಬಹಳ ಕನಿಕರವಾಯಿತು. ಇವರು ಎಲ್ಲಿಯವರೋ ಏನೋ, ಇವರ ಸಂಬಂಧವನ್ನು ವಿಚಾರಿಸಿ ಆಮೇಲೆ ಏನು ಮಾಡುವುದು ಎಂತ ಯೋಚಿಸೋಣ ಎಂದು ನಾನು ಹತ್ತಿರ ಹೋಗಿ ಮೆಲ್ಲಗೆ, ಅಮ್ಮ ನಿಮ್ಮದು ಯಾವ ಊರು ಎಂದೆ. ಮೇಲೂರು. ನೀವು ಯಾರ ಮನೆಯವರಮ್ಮ? ಆಕೆ ಮಾತನಾಡಲಿಲ್ಲ. ನಿಮ್ಮನ್ನು ಮೇಲೂರಿಗೆ ಕಳಿಸಿಕೊಡಲೇ ತಾಯಿ? ಇಲ್ಲಪ್ಪ, ನಾನು ಕಾಶಿಗೆ ಹೊರಟಿದ್ದೇನೆ. ನಮ್ಮ ಯಜಮಾನರು ಕಾಶಿಗೆ ಹೋಗಿದ್ದಾರೆ, ನಾನು ಅಲ್ಲಿಗೆ ಹೋಗೋಣ ಅಂತ ಹೊರಟೆ. ಇದೇನು ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ಬಳಿ ಕುಳಿತಿದ್ದೀರಿ ಮತ್ತೆ? ನಿಮಗೆ ಜೊತೆ ಯಾರೂ ಇಲ್ಲವೇ? ಜೊತೆಗೆ ಯಾರೂ ಇಲ್ಲವಪ್ಪ, ನಮ್ಮ ಯಜಮಾನರು ಹೊರಟು ಹೋದರು. ನಾನು ಹೋಗುತ್ತೇನೆ ಎಂದೆ. ನಮ್ಮಣ್ಣ ಬೇಡ ಅಂದರು. ಇವರನ್ನು ಕೇಳಿದರೆ ಹೀಗೆ ಅಂತ ಬಂದು ಬಿಟ್ಟೆ. ಇಲ್ಲಿ ಏನೇನೋ ಮಾತನಾಡುತ್ತಾ ಇದ್ದೀರಲ್ಲ, ಅದೆಲ್ಲ ಏನು? ನನಗೆ ಆಗಾಗಿ ಹಾಗೆ ಆಗುತ್ತಪ್ಪ. ಚೆನ್ನಾಗಿ ಬಾಳಿದವಳು, ಮಕ್ಕಳನ್ನು ಹೆತ್ತೆ. ಅಯ್ಯೋ ನನ್ನ ಮಗು ಹೋಯಿತಲ್ಲ,
ನನ್ನ ತಾಯಿ, ನೀನು ಬೇರೆ ಬಾವಿಲಿ ಬಿದ್ದೀಯೇನೆ? ಅಯ್ಯೋ ನನ್ನ ಹಣೆ ಬರವೇ, ಅಯ್ಯೋ ಅಯ್ಯೋ. ಮೊದಲ ಮೂರು ಮಾತು ವಿವೇಕದ ಮಾತು, ಕೊನೆಯ ಮೂರು ಮಾತು ಯಾವುದೋ ನೆನಪಿನ ಹುಚ್ಚು ಮಾತು. ನಾನು ಒಂದು ಕ್ಷಣ ಯೋಚನೆ ಮಾಡಿ, ಅಮ್ಮ ನಮ್ಮ ಮನೆಗೆ ಬನ್ನಿ, ಆಮೇಲೆ ನೀವು ಕಾಶಿಗೆ ಹೋಗುವಿರಂತೆ. ಯಾರನ್ನಾದರೂ ಜೊತೆಗೆ ಬೇಕಾದರೆ ಮಾಡಿಕೊಳ್ಳೋಣ, ನಿಮ್ಮ ಅಣ್ಣನವರಿಗೆ ಹೇಳಿ ಕಳಿಸೋಣ ಎಂದೆ. ಆಕೆ ಸ್ಥಳ ಬಿಟ್ಟು ಕದಲಲಿಲ್ಲ. ಇವರನ್ನು ಏನು ಮಾಡುವುದೆಂದು ತೋರದೆ ಮೇಲೂರಿನ ಕಡೆಯ ಮೋಟಾರುಗಳು ಬರುವ ಸ್ಥಳಕ್ಕೆ ಹೋಗಿ ಆ ಕಡೆಯಿಂದ ಬಂದ ಮೋಟಾರುಗಳನ್ನು ವಿಚಾರಿಸಿದೆ. ಕುರುಡು ಹೆಂಗಸು, ಹುಚ್ಚಪ್ಪಟ್ಟೆ ಮಾತನಾಡುವವಳು, ಬಟ್ಟೆ ಗಂಟು ಮಾತ್ರ ತಂದವಳು ಎಂದರೆ ಅವರು ಗುರುತಿಸಿದರು. ಇಂಥ ಹೆಂಗಸನ್ನ ಇಲ್ಲಿಗೆ ಕರೆತರಬಹುದೇನಯ್ಯಾ ಎಂದರೆ, ನಮಗೇನ್ ಗೊತ್ತು, ರಸ್ತೆಯಲ್ಲಿ ಬಂದರು, ಗಾಡೀಲಿ ಕೂತ್ಕೊಂಡ್ರು, ಟಿಕೆಟ್ ದುಡ್ಡು ಕೊಡಿ ಅಂದರೆ ನಮ್ಮಣ್ಣನ ಕೇಳಿ ಅಂದರು. ನಾನು ನಿಮಗೆ ಅವರ ಟಿಕೆಟಿಂದ ದುಡ್ಡು ಕೊಡುತ್ತೇನೆ, ಮೇಲೂರಿಗೆ ಒಂದು ಕಾಗದ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಅವಶ್ಯಕವಾದ ಏರ್ಪಾಡು ಮಾಡಿದೆ. ಇತ್ತ ಒಂದು ಜಟಕ ಗಾಡಿ ತಂದು, ಅಮ್ಮ ನಮ್ಮ ಮನೆಗೆ ಬನ್ನಿ, ಅಡಿಗೆ ಮಾಡಿಕೊಳ್ಳುವಿರಂತೆ, ಆಮೇಲೆ ಕಾಶಿಗೆ ಹೋಗುವಿರಂತೆ ಎಂದರೆ ಅವರು, ನೀವು ಯಾರಪ್ಪ, ಬಹಳ ಒಳ್ಳೆಯವರಾಗಿದ್ದೀರಿ, ಕಷ್ಟಕಾಲಕ್ಕೆ ನನ್ನ ದೇವರ ಹಾಗೆ ಬಂದಿರಿ ಎಂದರು. ಸ್ವಲ್ಪ ಹೊತ್ತಿನ ಮೇಲೆ ಗಾಡಿಯಲ್ಲಿ ಕುಳಿತುಕೊಂಡು ಮನೆಗೆ ಬಂದರು. ಒಳಗೆ ಹೆಜ್ಜೆ ಇಡುವುದಿಲ್ಲ ಅಂತ ಬಾಗಿಲ ಜಗಲಿಯಲ್ಲಿ ಕುಳಿತರು. ನಾನು ಮನೆಯವರಿಗೆ ಅವರನ್ನು ಸ್ವಲ್ಪ ವಿಚಾರಿಸಿಕೊಳ್ಳುವಂತೆ ಹೇಳಿ ನನ್ನ ಕೆಲಸಕ್ಕೆ ಹೋದೆ. ಸಂಜೆಗೆ ಮೊದಲು ಅವರಿಗೆ ಬೇಕಾದ ಜನ ಬರಬೇಕು, ಬಂದರಂತೂ ಸರಿಯೇ, ಬಾರದೇ ಇದ್ದರೆ ಏನು ಮಾಡುವುದು, ತೋರಲಿಲ್ಲ, ಹಾಗೆ ನೋಡೋಣ ಎಂದು ಸುಮ್ಮನಾದೆ. ಮಧ್ಯಾಹ್ನ ನಾನು ಕಚೇರಿಯಲ್ಲಿ ಕುಳಿತಿರುವಾಗ ಯಾರೂ ಬಂದು ನನ್ನನ್ನು ನೋಡಬೇಕೆಂದು ಹೇಳಿ ಕಳುಹಿಸಿದರು. ನಾನು ಹೊರಕ್ಕೆ ಹೋಗಿ ಯಾರು ಎಂದು ಕೇಳುವ ಒಳಗಾಗಿಯೇ ಅವರು ಕಳುಹಿಸಿದ ಚೀಟಿ ಬಂತು ಎಂದರು. ನಾನು ತಮ್ಮೂರು ಮೇಲೂರೇ ಎಂದೆ. ಹೌದು, ಆಕೆ ನನ್ನ ತಂಗಿ. ಬೆಳಗಾಗ ನಾವು ಏಳುವ ಮೊದಲೇ ಎದ್ದು ರಸ್ತೆಯ ಹತ್ತಿರ ಒಂದು ಬಸ್ಸಿನಲ್ಲಿ ಕುಳಿತು ಇಲ್ಲಿಗೆ ಬಂದು ಬಿಟ್ಟರು. ತಮ್ಮಂಥ ಪುಣ್ಯಾತ್ಮರ ಕಣ್ಣಿಗೆ ಬಿದ್ದದರೆ ನಾನು ಅನುಕೂಲವಾಯಿತು. ಇಲ್ಲದೇ ಇದ್ದರೆ ಆಕೆ ಎಷ್ಟು ಕಷ್ಟಪಡುತ್ತಿದ್ದರು, ನನಗೆ ಎಷ್ಟು ಕಷ್ಟವಾಗುತ್ತಿತ್ತೋ ಎಂದರು. ನಾನು ನಿಮಗೆ ಅನುಕೂಲವಾದದ್ದು ಸಂತೋಷ ಸ್ವಾಮಿ, ನಾನು ಮಾಡಿದ್ದೇನು ಹೆಚ್ಚಲ್ಲ. ನನ್ನ ಕಾಗದ ಎಷ್ಟು ಹೊತ್ತಿಗೆ ಬಂತು ಎಂದೆ. ನಮ್ಮ ಕಾಗದ ಬಂದಾಗ ನಮಗೆ ಊಟದ ಹೊತ್ತು ಮುಗಿದಿತ್ತು. ನನ್ನ ತಂಗಿ ಹೋಗಿ ಎಲ್ಲಿಯಾದರೂ ಬಾವಿಗೆ ಬಿದ್ದಳೋ ಅಂತ ತಾರಾಮಾರ ಓಡಿ ಆಡುತ್ತಿದ್ದೆ. ಯಾರೋ ಒಬ್ಬರು ಆಕೆ ಮೋಟಾರಿಗೆ ಹೋದದ್ದಾಗಿ ಹೇಳಿದರು. ಅದು ಹೌದು ಎಂದು ವಿಚಾರಿಸುವುದಕ್ಕೆ ರಸ್ತೆಗೆ ಜನರನ್ನು ಕಳುಹಿಸಿದೆ. ಇಲ್ಲಿಂದ ಬರುವ ಬಸ್ಸುಗಳಲ್ಲಿ ಒಂದು ಬಸ್ಸಿನ ಮನುಷ್ಯ ತಮ್ಮ ಕಾಗದವನ್ನು ಕೊಟ್ಟನಂತೆ. ಅದರ ಮೇಲೆ ನಾನು ಒಡನೆಯೇ ಬಂದೆ. ನನ್ನ ತಾಯಿ ತಂಗಿ ಸೌಖ್ಯವಾಗಿದ್ದಾರಷ್ಟೇ, ಅವರ ಮನಸ್ಸು ಸ್ವಲ್ಪ ಅಸ್ವಸ್ಥವಾಗಿರಬೇಕಲ್ಲವೇ? ಹೌದು, ಅದು ಹೊರತು ಇನ್ನೇನು ಇಲ್ಲದಿದ್ದರೆ ನನಗೆ ಸಂತೋಷ. ಹುಚ್ಚು ಹೆಂಗಸು, ಕುರುಡಿ, ಮೋಟಾರು ಹತ್ತಿ ಇಳಿದು ಈ ಊರಿನ ರಸ್ತೆಗಳಲ್ಲಿ ಓಡಾಡಿ ಏನಾಗಿದ್ದರೆ ಬೇಡ ಎಂದಿತು. ಈ ಮೋಟಾರುಗಳು, ಈ ಜಟಕಗಳು, ಕಣ್ಣಿರುವ ಜನವೇನೆ ಜ್ಞಾನವಾಗಿರುವಾಗೇನೆ ರಸ್ತೆಯಲ್ಲಿ ಓಡಾಡುವುದು ಕಷ್ಟ. ನಾನು ಆಕೆ ಸೌಖ್ಯವಾಗಿದ್ದಾರೆ, ಬನ್ನಿ ಮನೆಗೆ ಹೋಗೋಣ ಇರಿ ಎಂದು ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅಪ್ಪಣೆ ಪಡೆದು ಆತನೊಂದಿಗೆ ಮನೆಗೆ ಹೊರಟೆ. ದಾರಿಯಲ್ಲಿ ಅವರು ತನ್ನ ತಂಗಿಯ ಕಥೆಯನ್ನು ಹೇಳಿದರು. ಮೇಲೂರಿನಲ್ಲಿ ಸುಬ್ಬರಾಮಯ್ಯನವರು ಎಂಬ ಜೋಯಿಸರಿದ್ದರು. ಅವರಿಗೆ ನರಸಿಂಹಯ್ಯ ಮಗ, ಲಕ್ಷ್ಮಮ್ಮ ಮಗಳು. ಲಕ್ಷ್ಮಮ್ಮ ಹುಟ್ಟು ಕುರುಡಿ, ಆದರೆ ರೂಪವಂತೆ, ಬಹಳ ಬುದ್ಧಿಶಾಲಿ. ಕಣ್ಣಿಲ್ಲದ ಮಗುವೆಂದು ತಂದೆ ಆಕೆಯನ್ನು ಬಹು ಕನಿಕರದಿಂದ ನೋಡಿಕೊಳ್ಳುತ್ತಿದ್ದರು. ಸ್ವಲ್ಪ ಕೋಪದ ಮನುಷ್ಯ, ಅವರ ಕೋಪಕ್ಕೆ ಸಿಕ್ಕದ ಜನರೇ ಇಲ್ಲ. ಈ ಮಗಳು ಮಾತ್ರ ಏನು ಮಾಡಿದರೂ ತಡೆಯುತ್ತಿತ್ತು. ಒಂದು ರೀತಿಯಲ್ಲಿ ಇದರಿಂದ ತಂದೆಗೆ ಒಳ್ಳೆಯದಾಯಿತು ಎಂದು ಹೇಳಬೇಕು. ಲಕ್ಷ್ಮಮ್ಮನವರ ಬುದ್ಧಿ ಎಂಥದ್ದು ಎನ್ನುವುದಕ್ಕೆ ಆಕೆಯ ಚಿಕ್ಕಂದಿನಲ್ಲಿ ನಡೆದ ಒಂದು ಸಂಗತಿಯನ್ನು ನರಸಿಂಹಯ್ಯ ಹೇಳಿದರು. ಒಂದ್ಸಲ ಸುಬ್ಬರಾಮಯ್ಯನವರು ತಾಯಿ ತಿಥಿ ಮಾಡಿದ ಸಂಜೆ ತಮ್ಮ ತಾಯಿಯನ್ನು ಬಹಳವಾಗಿ ಹೊಗಳಿ ತಮ್ಮ ತಂದೆಯನ್ನು ಬಹಳ ಬಯ್ಯುತ್ತಿದ್ದರು ಎಂದು ಹೇಳಿದರಂತೆ. ಲಕ್ಷ್ಮಮ್ಮ, ಅಪ್ಪ ಅಪ್ಪ, ಈಗ ನಾವು ಅಮ್ಮನ ಬಹಳ ಒಳ್ಳೆಯವಳು ಎನ್ನುತ್ತೇವೆ, ನೀನು ಸುಮ್ಮನೆ ಬಯ್ಯುತ್ತಾ ಇರುತ್ತೀಯ, ಹೀಗೆ ಅಲ್ಲವೇ ಅಪ್ಪ ಎಂದರಂತೆ. ಸುಬ್ಬರಾಮಯ್ಯನವರಿಗೆ ಕಕಮಕವಾಯಿತು. ಆದರೆ ಒಂದು ಕ್ಷಣ ಬಿಟ್ಟು ನಕ್ಕು ನಮ್ಮ ಲಕ್ಷ್ಮಮ್ಮ ಮೈತ್ರೇಯಿ ಅವತಾರ, ನನಗೆ ನೀತಿ ಕಲಿಸುತ್ತಾಳೆ ಎಂದು ಹೇಳಿದರು. ಇದರ ಹಾಗೆ ಲಕ್ಷ್ಮಮ್ಮನವರ ಬುದ್ಧಿಯ ಮಾತು ಇನ್ನೂ ಹತ್ತು. ಕಣ್ಣಿಲ್ಲದೆ ಹೋದುದಕ್ಕಾಗಿ ಬುದ್ಧಿಯನ್ನು ಹೆಚ್ಚಾಗಿ ಪಡೆದಿದ್ದರೆಂಬಂತೆ ಇವರ ನಡೆ ನುಡಿ ಎಲ್ಲವೂ ಚೆನ್ನವಾಯಿತು. ಹುಡುಗಿಗೆ 8 ವರ್ಷದ ವೇಳೆಗೆ ಹೇಗಾದರೂ ಮಾಡಿ ಮದುವೆ ಮಾಡಿಬಿಡಬೇಕೆಂದು ತಂದೆ ಬಹಳ ಪ್ರಯತ್ನ ಪಟ್ಟರು. ಕಂಡವರೆಲ್ಲ ಈ ಕುರುಡಿಯನ್ನು ಮದುವೆಯಾಗುವವರು ಯಾರು ಎಂದು ಕೇಳುವವರೇ. ಅದರಲ್ಲಿ ಕೆಲವರ ಉದ್ದೇಶ ಸ್ವಲ್ಪ ಹಣಕಾಸು ಬರುವುದಾದರೆ ಮಾಡಿಕೊಂಡೆವು ಎಂದು. ಸುಬ್ಬರಾಮಯ್ಯನವರು ಹಣವಂತರೇನೂ ಅಲ್ಲ, ಆದರೆ ಪೂರ್ವಾರ್ಜಿತ ಭೂಮಿ ಸ್ವಲ್ಪ ಇತ್ತು. ತಾವು ಜ್ಯೋತಿಷ್ಯದಿಂದ ಒಂದಷ್ಟು ಕಾಸು ಸಂಪಾದಿಸಿದ್ದರು. ಉಳಿದ ಜನಕ್ಕೆ ಇದು ಇಲ್ಲ, ಆದ್ದರಿಂದ ಅವರಿಗೆ ಇವರ ಕಾಸಿನ ಮೇಲೆ ಕಣ್ಣು. ಮನೆ ಮಠ ಮಾರದ ಹಾಗೆ ಮಗಳಿಗೆ ಯಾವುದಾದರೂ ಸಂಬಂಧವನ್ನು ಮಾಡಬೇಕೆಂಬ ಯೋಚನೆಯಲ್ಲಿ ಸುಬ್ಬರಾಮಯ್ಯ ತೀರಿಕ ಹೋದರು. ಹೋಗುತ್ತಾ ಮಗನಿಗೆ, ಅಪ್ಪ ನನ್ನ ಪ್ರಾರಬ್ಧ, ನನ್ನ ಹೆಣ್ಣು ಮಗುವಿಗೆ ಕಣ್ಣಿಲ್ಲದೆ ಮಾಡಿತು, ಆ ಮಗುವನ್ನು ನಿನ್ನ ಕೈಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ, ಹೇಗಾದರೂ ಮಾಡಿ ಅದನ್ನು ಒಬ್ಬ ಬ್ರಾಹ್ಮಣನ ಕೈಯಲ್ಲಿಡು, ನೀನು ಒಳ್ಳೆಯ ಹುಡುಗ, ನಿನಗೆ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳಿದರು. ನರಸಿಂಹಯ್ಯನವರು ಲಕ್ಷ್ಮಮ್ಮನಿಗಿಂತ 8 ವರ್ಷ ದೊಡ್ಡವರು. ತಂದೆ ತೀರಿ ಹೋದ ವರ್ಷವೇ ಕನ್ಯಾದಾನ ಮಾಡಬೇಕೆಂದು ಬಲ್ಲವರು ಹೇಳಿದರು.
ತಾಯಿ ಒತ್ತಾಯ ಮಾಡಿದರು. ಅವರಿಗೆ ಆಸೆ. ತಂದೆ ಸಾವಕಾಶ ಮಾಡಿದಂತೆ ಸಾವಕಾಶ ಮಾಡೋದು ಇವರಿಗೆ ಸಾಧ್ಯವಿಲ್ಲ. ಹುಡುಗಿ ಬೇರೆ ಬೆಳೆಯುತ್ತಿದ್ದಳು. ಎಲ್ಲ ಕಾರಣದಿಂದ ಅವರು ತಮ್ಮ ಊರಿನಲ್ಲೇ ಒಬ್ಬ ಸಂಬಂಧದ ಒಬ್ಬ ಹುಡುಗನಿಗೆ ಈ ಹುಡುಗಿಯನ್ನು ಕೊಡುವ ಏರ್ಪಾಡು ಮಾಡಿದರು. ತನಗೆ ಮದುವೆ ಇಲ್ಲ, ಆದರೆ ಅದರ ಏರ್ಪಾಡು ಮುಂದಕ್ಕೆ ಮಾಡುವುದೆಂದು ಸ್ವಲ್ಪ ಭೂಮಿಯನ್ನು ಮಾರಿ ಅಳಿಯನಿಗೆ ಸ್ವಲ್ಪ ಹೆಚ್ಚಿನ ಮರ್ಯಾದೆಯನ್ನೇ ಮಾಡಿ ಸಂಬಂಧ ಬೆಳೆಸಿದರು. ಲಕ್ಷ್ಮಮ್ಮ, ನಮ್ಮಣ್ಣಯ್ಯ ಬಹಳ ಒಳ್ಳೆಯವನು. ತಂಗಿಯಾದ ಹುಡುಗಿ ತಂದೆ ತೀರಿ ಹೋದರು ಎಂದು ಹೇಳದ ಹಾಗೆ ನೋಡಿಕೊಳ್ಳುತ್ತಿದ್ದಾನೆ ಎಂದರು. ಕೆಲವು ವರ್ಷ ಕಳೆಯಿತು. ಹುಡುಗಿ ದೊಡ್ಡವಳಾದಳು. ಬೀಗರು ಅವಳನ್ನು ಮನೆಗೆ ಕರೆದುಕೊಳ್ಳುವುದಕ್ಕೆ ಸಾವಕಾಶ ಮಾಡಿದರು. ಮಾತು ಸ್ಪಷ್ಟವಾಗಿ ಬರದೇ ಇದ್ದರು ಇನ್ನು ಸ್ವಲ್ಪ ಹಣ ಬೇಕೆಂದು ಅವರ ಅಭಿಪ್ರಾಯ ಎಂದು ಕಂಡಿತು. ಆ ವೇಳೆಗೆ ನರಸಿಂಹಯ್ಯನವರು ತಾವು ಮದುವೆ ಮಾಡಿಕೊಂಡು ಆಸ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದರು. ಬೀಗರಿಗೆ ಬೇಕಾದ ಹಣವನ್ನು ಕೊಡುವುದಾದರೆ ಇನ್ನಷ್ಟು ಭೂಮಿಯನ್ನು ಮಾರದೆ ಆಗುವಂತಿರಲಿಲ್ಲ. ಲಕ್ಷ್ಮಮ್ಮನವರ ಅಣ್ಣನನ್ನು ಕುರಿತು, ನನ್ನನ್ನು ಅತ್ತೆ ಮನೆಗೆ ಕಳಿಸುವುದಕ್ಕೆ ನೀನೇಕೆ ದಿವಾಳಿಯಾಗಬೇಕು ಅಣ್ಣ? ದುಡ್ಡು ಕೊಡದೆ ಇದ್ದರೆ ಸೊಸೇನ ಒಲ್ಲದ ಜನಕ್ಕೆ ಎಷ್ಟು ದುಡ್ಡು ಕೊಟ್ಟರೆ ನಾನು ಬೇಕಾದೇನು? ಸುಮ್ಮನಿರು, ನಾನು ತಂಗಿಯಲ್ಲ, ತಮ್ಮ ಅಂತ ಎಣಿಸಿಕೋ. ನಾನು ಹುಟ್ಟಿದ ಮನೆಯಲ್ಲೇ ಇದ್ದು ಬಿಡುತ್ತೇನೆ ಎಂದರು. ನರಸಿಂಹಯ್ಯ ತಂಗಿಯ ಮಾತಿಗೆ ಸಂತೋಷಪಟ್ಟರು. ನೀನು ತಮ್ಮನಾಗಿದ್ದರೆ ಆಸ್ತಿಯಲ್ಲಿ ಅರ್ಧಪಾಲು ನಿನ್ನ ಪಾಲಲ್ಲವೇ? ಅದದ್ದಷ್ಟನ್ನು ಖರ್ಚು ಮಾಡಿದರಾಯಿತು ಎಂದು ಮಾರಬೇಕಾದ ಭೂಮಿಯನ್ನು ಮಾರಿ ಬೀಗರಿಗೆ ಅವರು ಕೇಳಿದ್ದಷ್ಟಲ್ಲದಿದ್ದರು ಏನೋ ಸ್ವಲ್ಪ ಹಣ ಕೊಟ್ಟು ತಂಗಿಯನ್ನು ಅತ್ತೆ ಮನೆಗೆ ಕಳುಹಿಸಿದರು. ಲಕ್ಷ್ಮಮ್ಮನವರ ಗಂಡ ಅಷ್ಟೇನು ದೊಡ್ಡ ಮನುಷ್ಯನಲ್ಲ. ಅವನು ಆಕೆಯನ್ನು ಮದುವೆಯಾದದ್ದು ತನ್ನ ತಾಯಿ ತಂದೆ ಅವರ ಇಷ್ಟಕ್ಕೋಸ್ಕರ. ಅವರ ಇಷ್ಟಕ್ಕೆ ಕಾರಣ ಸ್ವಲ್ಪ ಹಣ ದೊರೆಯುವುದು ಎಂಬ ಆಸೆ. ಗಂಡನಾದವನು ಹೆಂಡತಿಯ ವಿಷಯದಲ್ಲಿ ಕುರುಡಿ ಏನು ಸಂಸಾರ ಮಾಡಿಯಾಳು ಎಂಬ ಅಲಕ್ಷ್ಯ. ಅಲ್ಲದೆ ಅವನಿಗೆ ಏಕಸ್ತ್ರೀ ವೃತನಾಗಿರಬೇಕೆಂಬ ಹಠವೂ ಇರಲಿಲ್ಲ. ಅವನು ಹೆಂಡತಿಯನ್ನು ಬೇಡವೆಂದು ಹೇಳದ ಹಾಗೆ ಎಷ್ಟು ಅಸಡ್ಡೆಯಿಂದ ನೋಡುವುದು ಸಾಧ್ಯವೋ ಅಷ್ಟು ಅಸಡ್ಡೆಯಿಂದ ಕಾಣುತ್ತಿದ್ದನು. ಹುಟ್ಟಿದೂರಿನಲ್ಲೇ ಸಂಬಂಧವಾದ್ದರಿಂದ ಲಕ್ಷ್ಮಮ್ಮ ತವರು ಮನೆಗೆ ಬರುತ್ತಾ ಹೋಗುತ್ತಾ ಹೇಗೋ ಕಾಲವನ್ನು ನೂಕಿದರು. 3 ವರ್ಷದ ಮೇಲೆ ಅವರಿಗೊಂದು ಗಂಡು ಮಗುವಾಯಿತು. ಅದು ಹುಟ್ಟು ಕುರುಡು. ಅತ್ತೆಯ ಮನೆಯವರು ಅವರನ್ನು ಆಡಿದ ಮಾತುಗಳನ್ನು ಯಾರು ಕೇಳಬೇಡ. ಇದಾದ ಕೆಲವು ವರ್ಷದ ಮೇಲೆ ಅವರು ಪುನಃ ಗರ್ಭಿಣಿಯಾದರು. ಮಗುವಲ್ಲಿ ಕುರುಡಾಗುತ್ತೋ ಎಂದವರಿಗೆ ಭಯ. ಮನೆಯಲ್ಲಿ ಎಲ್ಲರೂ ಈ ಮಾತನ್ನು ಆಡುತ್ತಿದ್ದರು. ದಿನ ತುಂಬಿ ಅವರು ಒಂದು ಹೆಣ್ಣು ಮಗುವನ್ನು ಹೆತ್ತರು. ಅದು ಕುರುಡು. ಮಾಡಿದ ತಪ್ಪನ್ನೇ ಮಾಡುವ ಹುಡುಗನಿಗೆ ಹಳ್ಳಿಯ ಪಾಠಶಾಲೆಯ ಉಪಾಧ್ಯಾಯರು ರೋಲು ದೊಣ್ಣೆಯಿಂದ ಗೆಣ್ಣಿನ ಮೇಲೆ ಹೊಡೆಯುವರು. ಲಕ್ಷ್ಮಮ್ಮ ಕುರುಡು ಮಗನಾದ ಮೇಲೆ ಕುರುಡು ಮಗಳನ್ನು ಹೆತ್ತಾಗ ಮನೆಯವರೇ ಹಿಂದೆ ಹೇಳುತ್ತಿದ್ದ ಕೆಟ್ಟ ಮಾತನ್ನು 10 ಸಲ ಒತ್ತಿ ಹೇಳಿದರು. ಲಕ್ಷ್ಮಮ್ಮನವರು ಏನು ಮಾಡುವಂತಿರಲಿಲ್ಲ. ಕುರುಡು ಮಕ್ಕಳನ್ನು ಹೆತ್ತದ್ದಾಯಿತು. ಈ ಮಕ್ಕಳ ಗತಿ ಏನು ಎನ್ನುವ ಚಿಂತೆ ಅವರಿಗೆ ಸಾಕಾಗಿತ್ತು. ಆದರೆ ಈ ವೇಳೆಗೆ ಅವರಿಗೆ ಅತ್ತೆಯ ಮನೆಯಲ್ಲಿ ಸ್ವಲ್ಪ ಸ್ವತಂತ್ರ ವಹಿಸಿ ನಡೆಯುವ ಧೈರ್ಯ ಬಂದಿತ್ತು. ಯಾರಾದರೂ ತಪ್ಪು ಮಾತನ್ನು ಎತ್ತಿದರೆ ಕಣ್ಣಿಲ್ಲದೆ ಇದ್ದರೆ ನಾನೇನು ಕಡಿಮೆಯಾದೆ? ಗಂಡನ್ನ ಹೆತ್ತೆ, ಹೆಣ್ಣನ್ನ ಹೆತ್ತೆ, ನನ್ನ ಕೈಯಿಂದ ಏನು ಚಾಕರಿ ಆಗುತ್ತೋ ಅದನ್ನು ಮಾಡುತ್ತೇನೆ. ಕಣ್ಣಿರುವ ಸೊಸೆ ಅತ್ತೆ ಮಾವನಿಗೆ ಇದಕ್ಕಿಂತ ಚಾಕರಿ ಏನು ಮಾಡುತ್ತಾಳೆ? ಕೈ ಹಿಡಿದ ಗಂಡ ಬೇಕಾದರೆ ಅಯ್ಯೋ ಹೆಂಡತಿಗೆ ಕಣ್ಣಿಲ್ಲವಲ್ಲ ಎನ್ನಬಹುದು. ಕಣ್ಣಿರುವ ಹೆಂಗಸು ಗಂಡ ಎಲ್ಲೆಲ್ಲಿ ಹೋದಾಗ ಇದು ನೋಡುತ್ತಿರಬಹುದು. ನನ್ನಂಥ ಪುಣ್ಯಾತ್ಗಿತ್ತಿ ಇಂಥ ಯೋಚನೆ ಇಲ್ಲ. ಗಂಡನಿಗೆ ನನ್ನಿಂದ ಒಂದು ತೊಂದರೆ ಇಲ್ಲ. ನನ್ನನ್ನು ಸಿಕ್ಕಿದವರು ಸಿಕ್ಕಿದ ಹಾಗೆ ಅನ್ನಬೇಡಿ ಎಂದು ಜೀವನದಲ್ಲಿ ತಮ್ಮ ಮನಸ್ಸಿನ ಸ್ಥಿತಿ ಏನು ಸ್ಪಷ್ಟಪಡಿಸಿದರು. ಅಂತೂ ಅವರ ಬದುಕು ಒಂದು ರೀತಿಯಾಗಿ ನಡೆಯುತ್ತಾ ಬಂದಿತು. ಹೀಗಿರುತ್ತಾ ಒಂದು ತಿಥಿಯ ದಿನ ತಾತ ಮಡಿಯಲ್ಲಿರುವಾಗ ಕುರುಡು ಹುಡುಗ ಅಲ್ಲೆಲ್ಲೋ ಓಡಿಯಾಡಿ ಬಂದು ಅವರನ್ನು ಮುಟ್ಟಿದ. ಕೆಲಸವೆಲ್ಲ ಹಾಳು, ಮುದುಕನಿಗೆ ತಿರುಗಿ ಸ್ನಾನ. ಇದನ್ನು ನೋಡಿ ಲಕ್ಷ್ಮಮ್ಮನ ಗಂಡ ಮಗನನ್ನು ಸುಮ್ಮನೆ ಹೊಡೆದರು. ಏಟು ಹೆಚ್ಚಾಯಿತೆಂದು ಕಾಣುತ್ತದೆ. ಕುರುಡು ಮಗು ಅಯ್ಯೋ ಅಯ್ಯೋ ಎಂದು ಕೂಗಿಕೊಂಡಿತು. ತಾಯಿಯಾದವಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹೋದಳು. ತಂದೆ ಅವಳ ಕೈಗೆ ಅದನ್ನು ಸಿಕ್ಕಲಿಸದೆ ಮಗನನ್ನು ಅಂಗಳದಲ್ಲೆಲ್ಲ ದರಬರ ಎಳೆದು ಹೊಡೆದು ಕೆಳಕ್ಕೆ ಹಾಕಿದನು. ಮಗುವಿಗೆ ಪೆಟ್ಟು ಹೆಚ್ಚಾಯಿತು. ಭಯ ಬೇರೆ. ಅವನು ಅತ್ತು ಅಕ್ಕಾರಿದನು. ಜ್ವರ ಬಂದು 3 ದಿನಗಳಲ್ಲಿ ತೀರಿ ಹೋದನು. ಲಕ್ಷ್ಮಮ್ಮನವರ ಸ್ಥಿತಿ ಸ್ವಲ್ಪ ಅಭದ್ರವಾಯಿತು. ಇಷ್ಟರಲ್ಲಿ ಇವರ ಅತ್ತೆ ಇವರನ್ನು ಇವರ ಗಂಡನನ್ನು ಬೇರೆ ಹಾಕಿದರು. ಇವರ ಮಗಳು ಬೆಳೆಯುತ್ತಾ ಬಂದಳು. ಅವಳಿಗೆ ಒಂದು ಮದುವೆಯನ್ನು ಮಾಡಿಸಬೇಕು. ಇವಳು ತೀರಾ ಕುರುಡಿ ಎಂದರೆ ಇವರ ಸಂತತಿ ಕುರುಡು ಎಂದು ಜನ ಹಿಂತೆಗೆಯುತ್ತಾರೆ ಎಂಬ ಕಾರಣದಿಂದ ಲಕ್ಷ್ಮಮ್ಮನವರು ಮಗಳಿಗೆ ಕಣ್ಣು ಸ್ವಲ್ಪ ಕಂಡ ಹಾಗೆ ನಟಿಸು ಎಂದು ಹೇಳಿಕೊಂಡವರು. ಹುಡುಗಿ ಹೀಗೆ ಮಾಡುವುದಕ್ಕೆ ಹೋಗಿ 1-2 ಸಲ ಗೋಡೆಗೆ ಕಂಬಕ್ಕೆ ತಲೆ ಚಚ್ಚಿಕೊಂಡಿತು. 2 ಸಲ ನನಗೆ ಗೀಡಾಯಿತು. ಲಕ್ಷ್ಮಮ್ಮನವರು ಬಹಳ ಹೀನಾಯಪಟ್ಟರು. ಹೀಗೇ ಇರುತ್ತಾ ಮಗಳಿಗೆ ಮದುವೆಯಾದ ಮೇಲೆ ಹೇಗೆ ನಡೆದುಕೊಳ್ಳಬೇಕು ಏನು ಎನ್ನುವುದನ್ನು ಕಲಿಸುವುದಕ್ಕೆ ಅವರು ಮೊದಲು ಮಾಡಿದರು. ಕಣ್ಣಿಲ್ಲದ ಹೆಂಗಸು ಎಲ್ಲರಂತೆ ಹೆಮ್ಮೆಯಿಂದ ನಡೆಯುವುದು ಕೂಡದು. ತಲೆ ತಗ್ಗಿಸಿಕೊಂಡು ನಡೆಯಬೇಕು. ಹೇಳಿದ ಮಾತು ಕೇಳಬೇಕು. ಹೆಂಗಸಿಗೆ ಎಂದಿದ್ದರು ಗಂಡ ದೇವರು. ಕುರುಡಿ ಬೇರೆ ಆಗಿಬಿಟ್ಟರೆ ಅವಳು ಅವನನ್ನು ಪರದೈವ ಅಂತಲೇ ಕಾಣಬೇಕು. ತಾನು ಮಾನವಾಗಿರುವುದಕ್ಕೆ ತನ್ನ ಗಂಡನ ತಿಳಿಯುವ ಗುರುತು ಏನಾದರೂ ಇಟ್ಟುಕೊಳ್ಳಬೇಕು ಇತ್ಯಾದಿ. ಮಗಳಿಗೆ ಅವರು ಈ ವಿಷಯವನ್ನು ಬೋಧಿಸುತ್ತಲೇ ಇರುವರು. ಮಗು 1-2 ಸಲ ತಾನು ಹೋದರೆ ಚೆನ್ನಾಗಿದ್ದಿತ್ತು ಅಂತ ಹೇಳುತ್ತಿತ್ತು. ಹೀಗಿರಲಾಗಿ ಒಂದು ದಿನ ಆ ಹೆಣ್ಣು ಕೆಲವು ಸ್ನೇಹಿತೆಯರ ಜೊತೆಗೆ ಬಾವಿಗೆ ಹೋಗಿದ್ದುದು
ಅಲ್ಲಿ ಮುಳುಗಿಕೊಂಡು ಜೀವವನ್ನು ಬಿಟ್ಟಿತು. ಬೇಕೆಂದು ಜೀವ ಬಿಟ್ಟಿತು, ಅಜಾಗ್ರತೆಯಿಂದ ಹೋಯಿತು ಹೇಳುವಂತಿಲ್ಲ. ಲಕ್ಷ್ಮಮ್ಮನವರ ಗೋಳು ಕೇಳಬೇಡ. ಇಷ್ಟರ ವೇಳೆಗೆ ಅವರ ಗಂಡನಿಗೆ ಸಂಸಾರದಲ್ಲಿ ಬೇಸರವಾಯಿತು. ತಾನು ಕಾಶಿಯಾತ್ರೆಗೆ ಹೋಗಬೇಕೆಂದು ಉದ್ದೇಶಿಸಿರುವುದಾಗಿ ತಿಳಿಸಿದರು. ಲಕ್ಷ್ಮಮ್ಮನವರು ತನ್ನನ್ನು ಬಿಟ್ಟು ಹೋಗಕೂಡದೆಂದು ಗಂಡನನ್ನು ಬಹಳವಾಗಿ ಕೇಳಿಕೊಂಡರು. ಆತ ಕೇಳಲಿಲ್ಲ. ಇವರನ್ನು ನಿನ್ನ ಅಣ್ಣನ ಮನೆಗೆ ಹೋಗೆಂದು ಹೇಳಿ ತಾನು ಹೊರಟು ಹೋದರು. ಲಕ್ಷ್ಮಮ್ಮನವರು ಅಣ್ಣನ ಮನೆಗೆ ಬಂದರು. ಹಾಗೆ ಅವರಿಗೆ ಮೂರನೇ ಗರ್ಭ. 4 ತಿಂಗಳು ಕಳೆದ ಮೇಲೆ ಆ ಕಾಲದಲ್ಲಿ ಹೆರಿಗೆ ಆಯಿತು, ಮಗು ಉಳಿಯಲಿಲ್ಲ. ಬಾಳಿನ ಕಷ್ಟ ಹೆಚ್ಚಾದ್ದರಿಂದ ಎಂದು ಕಾಣುತ್ತದೆ. ಬುದ್ಧಿ ಸ್ವಲ್ಪ ಭ್ರಮಿಸಿತು. ತೀರಿ ಹೋದ ಮಕ್ಕಳು ಇನ್ನೂ ಇರುವ ಹಾಗೆ ಆಗಿ ಆಕೆ ಆಗಾಗ ಮಾತನಾಡುವರು. 2 ದಿನ 3 ದಿನ ಹೀಗೆ ಇದ್ದು ಆಮೇಲೆ ಬುದ್ಧಿ ತಿಳಿಯಾಗುವುದು. ಅವರು ಬೆಂಗಳೂರಿಗೆ ಬಂದು 3 ದಿನಗಳ ಹಿಂದೆ ಗಂಡ ಕಾಶಿಗೆ ಹೋಗಿದ್ದಾರಷ್ಟೇ. ತಾನು ಅಲ್ಲಿ ಹೋಗಬೇಕು ಎಂದು ಹಠ ಮಾಡಿಕೊಳ್ಳುತ್ತಾರಂತೆ. ಅಣ್ಣನು ತಾಯಿಯೂ ಬೇಡವೆಂದರು. ಈಕೆ ಕೇಳಲಿಲ್ಲ. ಬೇಡವೆಂದು ಅವರು ಹೋಗಬೇಕೆಂದು ಇವರು ವಾದದಲ್ಲಿ ಇರುವಾಗ ಆ ದಿನ ಬೆಳಿಗ್ಗೆ ಲಕ್ಷ್ಮಮ್ಮ ಅರೆತಿಳಿವಿನಲ್ಲಿ ತಾವೇ ರಸ್ತೆಯನ್ನು ಸೇರಿ ಬಸ್ಸಿನಲ್ಲಿ ಕುಳಿತು ಬೆಂಗಳೂರಿಗೆ ಬಂದು ಬಿಟ್ಟಿದ್ದರು. ಆಮೇಲೆ ಆದ ವಿಚಾರವನ್ನು ನಾನು ಹೇಳಿದ್ದೇನೆ. ನರಸಿಂಹಯ್ಯನವರ ಈ ಕತೆ ಕೇಳುತ್ತಾ ನಾನು ಅವರೊಂದಿಗೆ ಮನೆಗೆ ಸೇರಿದೆ. ಲಕ್ಷ್ಮಮ್ಮನವರು ಆ ವೇಳೆಗೆ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಂಪಲು ತೆಗೆದುಕೊಂಡಿದ್ದರು. ನಾವು ಹೋದಾಗ ಧ್ವನಿಯಿಂದ ಅಣ್ಣನನ್ನು ಗುರುತಿಸಿ, ಅಣ್ಣಯ್ಯ ನನ್ನನ್ನು ಕಾಶಿಗೆ ಕರೆದುಕೊಂಡು ಹೋಗು ಎಂದರು. ಒಡನೆಯ ಪಕ್ಕದಲ್ಲಿ ಯಾರೋ ನಿಂತಿರುವುದನ್ನು ಕುರುಡರಿಗೆ ಮಾತ್ರ ಸಾಧ್ಯವಾದ ಸೂಕ್ಷ್ಮದಿಂದ ತಿಳಿದು, ಯಾರ ಜೊತೆಯಲ್ಲಿ ಎಂದು ಕೇಳಿದರು. ನಾನು ತಾಯಿ, ಈ ಮನೆಯ ಮನುಷ್ಯ ಎಂದೆ. ಗಂಡ ಬಂದನೆಂದು ತಿಳಿದುಕೊಂಡಿದ್ದರೂ ಏನು? ನನ್ನ ಮಾತು ಕೇಳಿ ಅವರ ಮುಖ ಜೋಲು ಬಿತ್ತು. ನರಸಿಂಹಯ್ಯನವರು, ಊರಿಗೆ ಹೋಗೋಣ ಬಾಲಕ್ಷ್ಮಮ್ಮ ಎಂದರು. ಹೌದು. ಆಕೆ ಹೌದು ಹೌದು, ಹುಡುಗಿಗೆ ಆರತ್ಯಕ್ಷತೆ ಮಾಡಬೇಕು, ಬಿಟ್ಟು ಬಂದು ಬಿಟ್ಟೆ ಎಂದು ಹೇಳಿದರು. ರಮೆಯ ಮಾತು. ಗಾಳಿಯಲ್ಲಿ ಕಟ್ಟಿದ ಬಟ್ಟೆಯಂತೆ ಅವರ ಬುದ್ಧಿ ಕ್ಷಣ ಕ್ಷಣ ಹಿಂದೆ ಮುಂದಾಗುತ್ತಿತ್ತು. ಒಂದು ಗಾಡಿಯನ್ನು ತರಿಸಿ ಅವರನ್ನು ಅಲ್ಲಿ ಕೂರಿಸಿಕೊಂಡು ನರಸಿಂಹಯ್ಯ ಊರಿಗೆ ಹೋದರು. ಇದಾದದ್ದು ಈಗ 3 ತಿಂಗಳ ಹಿಂದೆ. ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸೋಣವೆಂದು ನನಗೆ ಆಗಾಗ ತೋರುತ್ತದೆ. ಆಮೇಲೆ ನಾನೇ ಮರಳಿ ವಿಚಾರಿಸಿ ಏನು ಮಾಡುವಂತಿದೆ ಎಂದು ಸುಮ್ಮನಾಗುತ್ತೇನೆ. ನಿನ್ನೆ ಈ ಮಾತು ಬಂದಾಗ ನಮ್ಮ ಮನೆಯವರು, ಎಷ್ಟು ಇಂಥ ಗೋಳು, ಇದನ್ನು ಹಚ್ಚಿಕೊಂಡು ಹೋದರೆ ಮೊದಲಲ್ಲಿ ಕೊನೆಯಲ್ಲಿ ಎಂದರು. ನಾನು ಅವರ ಬಾಳು ಬಹಳ ಕಷ್ಟ ಎಂದೆ. ಅವರು ಬ್ರಹ್ಮ ಬರೆದ ಬರಹ ಎಂದರು. ನಾನು ಇದೇನು ಬರಹವೋ ಕಾಣೆ, ನಮ್ಮ ರಾಮು ಬರೆಯುವ ಬರಹದ ಹಾಗೆ ಎಂದೆ. ಅವರು ರಾಮುನೇ ಶಾಮುನೇ ಎಂದರು. ಶಾಮು ನಮ್ಮ ಹಿರಿಯ ಹುಡುಗ, ಅಕ್ಷರ ಕಲಿತಿದ್ದಾನೆ. ರಾಮು ಚಿಕ್ಕವನು, ಅವನಿಗೆ ಅಕ್ಷರ ಬರುವುದಿಲ್ಲ. ಅಲಗೆ ತೆಗೆದುಕೊಂಡು ಸುಮ್ಮನೆ ಗೆರೆ ಎಳೆಯುವುದೇ ಅವನ ಕೆಲಸ. ಅಲಗೆ ತುಂಬಿದ ಮೇಲೆ ಅಣ್ಣ ಇಲ್ಲಿ ನೋಡು ನಾನು ಬರೆದಿರುವುದು ಎನ್ನುತ್ತಾನೆ. ಆದ್ದರಿಂದ ನಮ್ಮ ಮನೆಯವರು ರಾಮುನೇ ಶಾಮುನೇ ಅಂತ ಕೇಳಿದ್ದು. ನಾನು ಶಾಮು ಅಲ್ಲ ರಾಮುನೇ ಅಂತ ಹೇಳಿದೆ. ಗೆರೆ ಎಳೆಯುತ್ತಾ ಇರೋದೇ ಬರಹ. ಅದರಲ್ಲಿ ಎಲ್ಲಾದರೂ ಒಂದು ಅಕ್ಷರ ಆದರೆ ಅದು ಅವನ ತಪ್ಪಲ್ಲ. ಬ್ರಹ್ಮನ ಬರಹದಲ್ಲಿ ಸಿಕ್ಕಾಪಟ್ಟೆ ಹೋಗೋದೇ ಪದ್ಧತಿ. 1000ರಲ್ಲಿ 1 ಒಳ್ಳೆಯದಿಲ್ಲ, ಅದು ಒಳ್ಳೆಯದಾದಾಗ ಆಯಿತು, ಅದು ಅವನ ತಪ್ಪಲ್ಲ ಎಂದೆ. ಇದೆಲ್ಲ ವೇದಾಂತವೆಂದು ನಮ್ಮ ಮನೆಯವರ ಅಭಿಪ್ರಾಯ. ಅವರು ಇದಕ್ಕೆ ಗಮನ ಕೊಡಲಿಲ್ಲ. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.